ಕರ್ನಾಟಕ ರಾಜ್ಯದ ಸಹಕಾರ ಮಹಾಮಂಡಲ, ಕರ್ನಾಟಕ ರಾಜ್ಯದ ಆಪ್ಕಾಮ್ಸ್ ಸೊಸೈಟಿಗಳು, ಹಣ್ಣು ಮತ್ತು ತರಕಾರಿ ಮಾರಾಟ ಮಾಡ್ತಾ ಆಪ್ಕಾಮ್ಸ್ಗಳು ರಾಜ್ಯಾದ್ಯಂತ ಏನಿದ್ದಾರೆ, ಆಪ್ಕಾಮ್ಸಿನ ಮಹಾಮಂಡಲದ ಅಧ್ಯಕ್ಷರುಗಳು, ರಾಜ್ಯದ ಎಲ್ಲ ಅಧ್ಯಕ್ಷರುಗಳು, ನಿರ್ದೇಶಕರು ಒಂದು ದಿನದ ತರಬೇತಿ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಆಪ್ಕಾಮ್ಸ್ಗಳು ರೈತರು ಬೆಳೀತಕ್ಕಂಥ ತರಕಾರಿ ಅದನ್ನು ಯಾವ ರೀತಿ ಮಾಡಬೇಕು, ರೈತರಿಗೆ ಅದನ್ನು ಯಾವ ರೀತಿ ನಾವು ಮಾರಾಟ ಮಾಡಬೇಕು ಅಂತಕ್ಕಂಥದ್ದು, ಮತ್ತು ಕಾನೂನು ಬಗ್ಗೆ, ನಾಯಕತ್ವದ ಬಗ್ಗೆ ಒಂದು ತರಬೇತಿಯನ್ನು ಪಡೀಲಿಕ್ಕೆ ಇವತ್ತು ಸಹಕಾರ ಮಹಾಮಂಡಲ ಆಯೋಜನೆ ಮಾಡಿತ್ತು. ಅದನ್ನು ಇವತ್ತು ತರಬೇತಿ ಪಡಲಿಕ್ಕೆ ಎಲ್ಲರೂ ಕೂಡ ಆಗಮಿಸಿ ಆ ತರಬೇತಿಗೆ ರಾಜ್ಯಾದ್ಯಂತ ಎಲ್ಲ ಹಿರಿಯರು ಅಧ್ಯಕ್ಷರಾಗಿದ್ದಾರೆ, ಅನುಭವ ಇರ್ತಕ್ಕಂಥ ರೈತರುಗಳು ಅಧ್ಯಕ್ಷರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾರೆ. ನಾನು ಮೈಸೂರು ಜಿಲ್ಲೆಯಿಂದ ಬಂದಿರೋದು, ಮೈಸೂರು ಜಿಲ್ಲಾ ಆಫ್ಕಾಮ್ಸ್ ಅಧ್ಯಕ್ಷರಾಗಿದ್ದೆ, ಮತ್ತು ಈಗ ಬೆಂಗಳೂರು ಕೆ ಎಚ್ ಎಫ್ ಉಪಾಧ್ಯಕ್ಷರಾಗಿ. ಸೊ ನಮ್ಮ ತೋಟಗಾರಿಕೆ ಮತ್ತು ಸಹಕಾರ ಯೂನಿಯನ್ ಅಡಿಯಲ್ಲಿ ಇವತ್ತು ಏನು ಟ್ರೈನಿಂಗ್ ಮಾಡ್ತಿದ್ದೀವಿ. ಸೊ ತೋಟಗಾರಿಕೆ ಇಲಾಖೆನ ಭಾಳ ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ಎಲ್ಲ ಕಡೆ ಪ್ರಯತ್ನ ನಡೀತಾ ಇದೆ. ಇದು ಅದೇ ಥರ ನಾವು ಹಿಂದೆ ತೋಟಗಾರಿಕೆ ಮಂತ್ರಿಗಳಿಗೆ ಮತ್ತು ಸಹಕಾರ ಮಂತ್ರಿಗಳಿಗೆ ಎಲ್ಲರಿಗೂ ಸಹ ಬಜೆಟಲ್ಲಿ ಹಣ ಸೇರಿಸಿ ಎಲ್ಲ ಜಿಲ್ಲಾ ಆಫ್ಕಾಮ್ಸ್ಗಳನ್ನ ಅಭಿವೃದ್ಧಿಪಡಿಸ್ಬೇಕು. ಇವತ್ತೇನು ಸೂಪರ್ ಮಾರ್ಕೆಟು ಸಫಲ್ ಮಾರ್ಕೆಟು ಫೇಲ್ ಆಯಿತು, ಅದೇ ಥರ ಬೇರೆ ಬೇರೆ ಇಲಾಖೆಗಳು ಎಲ್ಲ ಕಡೆ ತೋಟಗಾರಿಕೆ ಇಲಾಖೆಯಿಂದ ಸಂಬಂಧಪಟ್ಟಂಥ ಆಫ್ಕಾಮ್ಸ್ ನಡೀತಾ ಇದ್ದಾವೆ. ಅದೇ ಥರ ಏನು ಆಫ್ಕಾಮ್ಸ್ ಅಭಿವೃದ್ಧಿ ಆದರೆ ಎಲ್ಲ ಕಡೆ ಮಾರ್ಕೆಟಿಂಗ್ ಒಂದು ಕಂಟ್ರೋಲ್ ಇರ್ತದೆ. ಇವತ್ತು ಏನಾರೇ ಬಾಳೆಕಾಯಿ ರೇಟ್ ಫಿಕ್ಸ್ ಆಗಬೇಕಾದ್ರೆ ಎಲ್ಲ ಕಡೆ ಫೋನ್ ಮಾಡಿ ಮೈಸೂರು ಆಫ್ಕಾಮ್ಸ್ ಇರ್ಬೋದು, ಬೆಂಗಳೂರು ಆಫ್ಕಾಮ್ಸ್ ಇರ್ಬೋದು, ಏನು ಮಾರ್ಕೆಟ್ ನಡೀತಾ ಇದೆ ಅದಕ್ಕಿಂತ 1 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡಿಕೊಂಡು ಮಾರ್ಕೆಟ್ ನಡೀತಾ ಇದೆ. ಒಂದು ಟೊಮೊಟೊ ಇರ್ಬೋದು ಎಲ್ಲನೂ ಸಹ ನಾವೇ ನಿಗದಿಪಡಿಸೋದು. ಬೈ ಚಾನ್ಸ್ ಮಾರ್ಕೆಟ್ ಬಿದ್ದೋದಾಗ ಮಾತ್ರ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಆದ್ದರಿಂದ ಎಲ್ಲ ಮಂತ್ರಿಗಳಿಗೆ ಮತ್ತು ನಾವು ಈಗಾಗಲೇ ಬಜೆಟಲ್ಲಿ ಹಣ ಸೇರಿಸಿ ಎಲ್ಲ ಕಡೆ ಆಫ್ಕಾಮ್ಸ್ಗಳು ಅಭಿವೃದ್ಧಿ ಆಗಬೇಕು ಸೇರಿಸ್ಕೊಂಡು ಇದು ಕೇಳ್ಕೊಂಡಿದ್ದೀವಿ. ಅದಕ್ಕೂ ಅವರು ಪೂರ್ವಕವಾಗಿ ಒಪ್ಕೊಂಡಿದ್ದಾರೆ. ಸೊ ನಾವು ಈಗ ಇವತ್ತು ಜಿಡಿದೆ ನೀವು ಕಂಡಂಗೆ ಜಿಡಿದೆ ಅವರು ನಮ್ಮ ಸಹಕಾರ ಮಹಾಮಂಡಲದ ಯೂನಿಯನ್ ಅಧ್ಯಕ್ಷರಾಗಿದ್ದಾರೆ. ಅವರು ಭಾಳ ಸಹಕಾರದ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ. ಅವರನ್ನು ಸಹ ನಾವು ಮನವಿ ಮಾಡ್ಕೊಂಡಿದ್ದೀವಿ ಎಲ್ಲ ಕಡೆ ಜಿಲ್ಲಾ ಆಫ್ಕಾಮ್ಸ್ಗಳಿಗೆ ಹೋಗಿ ಭೇಟಿ ಮಾಡಿ ಸಹಕಾರದ ಅಭಿವೃದ್ಧಿಪಡಿಸ್ಬೇಕು, ಆಫ್ಕಾಮ್ಸ್ಗಳು ಅಭಿವೃದ್ಧಿಪಡಿಸ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಏನು ಪೂರಕವಾಗಿ ನಡೀಬೇಕು ಅಂತ ಎಲ್ಲ ಡಿ ಪಿ ಆರ್ ರೆಡಿ ಮಾಡಿದ್ದೀವಿ. ಅದೇ ಪ್ರಕಾರ ಎಲ್ಲ ಕಡೆ ಆಫ್ಕಾಮ್ಸ್ಗಳನ್ನ ಅಭಿವೃದ್ಧಿಪಡಿಸೋಕೆ ಏನು ಬೇಕು ಪ್ರಯತ್ನ ನಡೀತಾ ಇದೆ. ಈ ಎಲ್ಲ ಆಫ್ಕಾಮ್ಸ್ಗಳು ತಮ್ಮ ಕಾಲ ಮೇಲೆ ತಾವು ನಿಂತಿರ್ಬೇಕಾಗಿತ್ತಪ್ಪ ಅಂತಂದರೆ, ನಾನು ಸರ್ಕಾರಕ್ಕೆ ಒಂದೇ ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ, ಎಲ್ಲ ಆಫ್ಕಾಮ್ಸ್ಗಳಿಗೆ ಸರ್ಕಾರ ಆದಿನಲ್ಲಿ ಬರ್ತಕ್ಕಂಥ ಎಲ್ಲ ಸೋಷಿಯಲ್ ವೆಲ್ಫೇರ್ ಡಿ ಸಿ ಎಮ್ ಹಾಸ್ಟೆಲ್ಸ್ ಏನು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಏನು ಖರೀದಿ ಮಾಡ್ತಾರೆ ಅವರೆಲ್ಲ 4G ಹೆಚ್ಚಿನಲ್ಲಿ KHFR ಹಾಫ್ಕಾಮ್ಸ್ಗೆ ಒಂದು 4G ಹೆಚ್ ಇದು ಕೊಡಬೇಕು. ಅದರಿಂದ ಏನಾಗುತ್ತಂದರೆ ರೈತರಿಂದ ನೇರವಾಗಿ ಖರೀದಿ ಮಾಡಿ ಎಲ್ಲ ಹಾಫ್ಕಾಮ್ಸ್ಗಳಿಗೆ ನಾವು ಹಣ್ಣು ಮತ್ತು ತರಕಾರಿ ನೇರ ನಾವು ಕೊಟ್ಟಿದ್ದೇವಪ್ಪ ಅಂದರೆ ಎಲ್ಲ ಹಾಫ್ಕಾಮ್ಸ್ಗಳು ತನ್ನ ಕಾಲ ಮೇಲೆ ತಾವು ನಿಂದಲಿಕ್ಕೆ ಶಕ್ತಿ ಬರುತ್ತೆ, ಬಿಸ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ರೈತರಿಗೂ ಇದರಲ್ಲಿ ಡೈರೆಕ್ಟ್ ಅನುಕೂಲ ಆಗ್ತಂತೆ. ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ತೋಟಗಾರಿಕಾ ಮಾರಾಟ ಮಂಡಳಿ ಚಂದ್ರಪಾಡಿ ಸಾಮಾನ್ಯ ಸಭೆಯಲ್ಲಿ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಆಗಿತ್ತು. ಅದರಲ್ಲಿ ಎಲ್ಲ ನಿರ್ದೇಶಕರಿಗೆ ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಜಿಲ್ಲಾ ಹಾಫ್ಕಾಮ್ಸ್ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಈ ಒಂದು ಕೋಆಪರೇಟಿವ್ ಸೆಕ್ಟರ್ ಬಗ್ಗೆ ಮಾಹಿತಿಯನ್ನು ಹಂಗಾಗಿ ಬಂದಿದ್ದರು. ಸೊ ಹಾಗಾಗಿ ಮಾಹಿತಿಯನ್ನು ಕೊಡಬೇಕು ಅಂತ ಒಂದು ಡಿಸಿಷನ್ ಆಗಿತ್ತು. ಹಿನ್ನೆಲೆಯಲ್ಲಿ ನಾವು ಸಹಕಾರ ಮಹಾಮಂಡಳವನ್ನು ಕೋರ್ಕೊಂಡು ಅವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು.